ನಾನು ಇಲ್ಲಿ ಹೇಗೆ ಬಂದೆ ಸತ್ತು ಮತ್ತೆ ಬದುಕಿ ಬಂದೆ ನೀವೆಲ್ಲ ಯಾರು ನಿನ್ನ ಹಿತೈಷಿಗಳು ಅಂತ ತಿಳ್ಕೋ ನಿನ್ನ ಹೆಸರೇನು ನಾಗ ನಾಗ ಯಾವೂರ್ ನಿಂದು ಊರಲ್ಲ ನಾನಿದ್ದಿದ್ದ ಊರಲ್ಲ ಅದು ನರಕ ಅದಕ್ಕೂ ಒಂದು ಹೆಸರು ಅಂತ ಇರಬೇಕಲ್ಲ ಪುಣ್ಯ ಭೂಮಿ ಅಂತ ಆದ್ರೆ ಅದರಲ್ಲಿರೋರೆಲ್ಲ ಪಾಪಿಷ್ಟರು ರಾಕ್ಷಸರು ನೀನೇನ್ ತಪ್ಪು ಮಾಡಿದೆ ಅಂತ ನಿನಗೆ ಆ ಶಿಕ್ಷೆ ಕೊಟ್ರು ತಪ್ಪು ಮಾಡಿದವ್ರಿಗೆ ಮಾತ್ರ ನರಕದಲ್ಲಿ ಶಿಕ್ಷೆ ಕೊಡ್ತಾರೆ ಅಂತ ಕೇಳಿದ್ದೀನಿ ಆದ್ರೆ ನಮ್ಮ ಪುಣ್ಯಭೂಮಿಯಲ್ಲಿ ನಿರಪರಾಧಿಗಳಿಗೆ ಚಿತ್ರಹಿಂಸೆ ಕೊಡ್ತಾರೆ ನ್ಯಾಯಕ್ಕೋಸ್ಕರ ಸಿಡಿದೆದ್ದೆ ಧರ್ಮಕ್ಕೋಸ್ಕರ ಬೇಡ್ಕೊಂಡೆ ಬದುಕಕ್ಕೋಸ್ಕರ ಅಂಕಲ್ ಹಚ್ಚಿದೆ ನನ್ನ ಕೂಗಕ್ಕೆ ಅವ್ರು ಯಾರು ಕರುಣೆ ತೋರಿಸಲಿಲ್ಲ ನನ್ನ ಜೀವಂತವಾಗಿ ಕೊಂದು ಹಾಕ್ಬಿಟ್ರು ಯಾರಿಗೂ ನೋವು ಕೊಡದೆ ನಗನ ತಾಯಿತ ನನ್ನ ಬಾಳಲ್ಲಿ ಕೇಳ್ರಪ್ಪೋ ಕೇಳ್ರಿ ನಾಳೆಗೆ ನಮ್ಮೂರ ಹಬ್ಬ ವರ್ಷ ವರ್ಷದಂಗೆ ಈ ದಪ್ಪನೋ ನಮ್ಮ ದಣಿಯವರು ದೋಣಿ ಪಂದ್ಯನ ಏರ್ಪಡಿಸೋರಿ ಈ ಪಂದ್ಯದಾಗೆ ಯಾರು ಬೇಕಾದರೂ ಬಂದು ಭಾಗವಹಿಸಬಹುದು ಕಣ್ರಪ್ಪೋ ನಾಳೆ ನಮ್ಮೂರ ಹಬ್ಬ ಅಲ್ವಾ ಅದಕ್ಕೆ ದೋಣಿ ಪಂದ್ಯ ಆಯ್ತಂತೆ ಈ ಸಲ ನೀನು ದೋಣಿ ಓಡಿಸಿ ತಣ್ಣೀರ್ ಕೊಡೋ ದೊಡ್ಡ ಬಹುಮಾನನ ಹುಡ್ಕೊಂಡ್ ಬಂದ್ಬಿಡಣ್ಣ ಆದಷ್ಟು ಸುಲಭವಾಗಿ ತಕ್ಕೋದಲ್ಲ ಕಣ್ಲಕ್ಷ್ಮಿ ಯಾಕ್ ತಕ್ಕಿಲ್ಲ ನಮ್ಮ ಅಣ್ಣ ಏನು ಧೀರ ಅಲ್ವಾ ಧೀರ ಆದ ಮಾತ್ರಕ್ಕೆ ಗೆದ್ದು ಬಿಡ್ತಾನ ನಮ್ ಸಾವುಕಾರ ಮಗ ಸುಂದರಪ್ಪ ಅದನ್ನ 10 ವರ್ಷದಿಂದ ಒಂದೇ ಸಮಕ್ಕೆ ಗೆದ್ಕೊಂಡ್ ಬರ್ತಾ ಅವ್ರೆ 11ನೇ ವರ್ಷ ನಮ್ಮ ಅಣ್ಣನೇ ಗೆಲ್ತಾನೆ ಗೆಲ್ಲೋದು ಬಿಡೋದು ಎರಡನೇ ಮಾತು ಅಲ್ಲ ಇಷ್ಟಕ್ಕೂ ಆ ಬಹುಮಾನದಿಂದ ನಮ್ಗೇನಾಗ್ಬೇಕು ಇದಕ್ಕೋಸ್ಕರ ದೊಡ್ಡವ್ರನ್ನ ಎದುರಾಕೊಳ್ಳೋದು ಬೆಂಕಿ ಜೊತೆಲಿ ಪರಸ ಆಡ್ದಂಗೆ ಗೊತ್ತಾ ಬಡವ ನೀ ಮಡಗ್ದಂಗಿರು ಅಂದಂಗೆ ತಪ್ಪಿರೋದೇ ಒಳ್ಳೇದು ಕಣವ್ವ ಒಳ್ಳೇದು ಪಂದ್ಯ ಅಂದ್ಮೇಲೆ ದೊಡ್ಡವರು ದುಡ್ಡನವರು ಬಡವರು ಸಾವುಕಾರ ಅನ್ನೋ ಭೇದನೇ ಇರಬಾರ್ದಪ್ಪಾಜಿ ಈ ಸೀಮೆಗೆ ಸಾವುಕಾರರು ನಮ್ಮ ದಣಿಯರು ಅವ್ರನ್ನ ಧರ್ಮಾತ್ಮರು ಅಂತ ನಮ್ಮೂರ್ ಜನ ಎಲ್ಲ ಪೂಜೆ ಮಾಡ್ತಾರೆ ಅಂತ ಅವ್ರ ಮಗ ಏನಾರ ಸೋತ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಯ್ತದೆ ಬೇಡ ಮಗ ಅಂತ ಕೆಲಸ ಮಾಡಿ ಅವ್ರ ಮನಸ್ಸು ನೋಯ್ತದೆ ಬೇಡ ಈ ಪಂದ್ಯದಲ್ಲಿ ನಾನೇ ಗೆಲ್ತೀನಿ ಅನ್ನೋ ಭರವಸೆ ಆದ್ರೆ ಏನಿದೆ ಅಮ್ಮ ಹೇಳಿ ಮಾ ಒಂದ್ ವೇಳೆ ನಾನೇನಾದ್ರೂ ಗೆದ್ದು ಬಿಟ್ರೆ ಊರೆಲ್ಲಾ ಜಂಬ ಕೊಚ್ಕೊಂಡು ತಿರುಗಿ ಬಿಡ್ತಾಳೆ ನಮ್ ಲಕ್ಷ್ಮಿ ಅಲ್ಲ ಅಪ್ಪಾಜಿ ಇವಳಿಗೋಸ್ಕರ ಆದ್ರೂ ಒಪ್ಕೊಂಡ್ಬಿಡಿ ಹೂ ಅನ್ನಿ ಮಗ ನೀನೇನಾರ ಈ ಪಂದ್ಯದ ಗೆದ್ರೆ ದಣ್ಯಾರ್ಗೂ ನಮ್ಗೂ ಜಿದ್ದು ಬೆಳೀತದೆ ನನ್ನ ಮಾತ್ ಕೇಳೋ ನಾಗಣ್ಣ ನಾಗಣ್ಣನು ಇಲ್ಲ ಮುಗಣನು ಇಲ್ಲ ತುಮ್ಕೆ ಹೂ ಅಂತ ಒಪ್ಕೋ ಅಪ್ಪಾಜಿ ಮನಸ್ ಒಪ್ಪದೆ ಇರೋದನ್ನ ನಾನ್ ಹೆಂಗ್ ಒಪ್ಪದೆ ಅನ್ಲಿ ಅಪ್ಪಾಜಿ ಬದುಕೋ ದೊಡ್ಡದಲ್ಲ ಬದುಕೋ ರೀತಿ ದೊಡ್ಡದು ಈ ಒಂದು ವಿಷಯದಲ್ಲಿ ಮಾತ್ರ ನನಗೆ ಅಡ್ಡ ಬರಬೇಡಿ ದಯವಿಟ್ಟು ನಂಗೆ ನುಂಗಲಾರದು ಸುತ್ತು ನಂಗಾಗೈತಪ್ಪ ಪುಣ್ಯಭೂಮಿಯ ನನ್ನ ಪ್ರೀತಿಯ ಬಂಧುಗಳೇ ಈಗ ನಡೆಯಲಿರೋ ದೋಣಿ ಪಂದ್ಯ ನಮ್ಮ ಪುಣ್ಯಭೂಮಿಯ ಪರಂಪರೆಯ ಶೌರ್ಯದಾಟ ಈ ಪಂದ್ಯದಲ್ಲಿ ಗೆಲ್ಲೋದು ಬಾಯಿ ಮಾತಲ್ಲ ಇದಕ್ಕೆ ವೀರ್ಯ ಆಗಬೇಕು ಕೆಚ್ಚೆದೆಯ ಗಂಡುಗಲಿಗಳೇ ಆಗಬೇಕು ಆದರೆ ಒಂದು ಸಂಕಟ ಪ್ರತಿ ವರ್ಷ ನಾನು ಕೊಡ್ತಾ ಇರೋ ಬಹುಮಾನ ನನ್ನ ಮಗ ಗೆಲ್ತಾ ಇದ್ದಾನೆ ಅದು ನಮ್ಮನೆಗೆ ಬರ್ತಾ ಇದೆ ಆದ್ರೆ ಈ ವರ್ಷ ಆದ್ರೂ ನಿಮ್ಮಲ್ಲಿ ಯಾರಾದ್ರೂ ಈ ಸ್ಪರ್ಧೆಯಲ್ಲಿ ಗೆದ್ದು ಈ ಬಹುಮಾನ ಪಡ್ಕೊಂಡ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ ನನ್ನ ಮಗನ್ನ ಸೋಲಿಸುವಂತ ಗಂಡೆದೆ ಇರೋರು
ಈ ಪುಣ್ಯಭೂಮಿಯಲ್ಲಿ ಯಾರಾದರೂ ಇದಾರ? ಧಣಿಯವರೇ, ನೀವು ಅನುಮತಿ ಕೊಟ್ರೆ ನಾನು ಈ ಪಂದ್ಯದಲ್ಲಿ ಭಾಗವಹಿಸ್ತೀನಿ. ಶಬಾ, ಯಾರಪ್ಪ ನೀನು? ನನ್ ಮಗ ದೇವರು. ಏಟು ದಿನ ಪಟ್ಟಂತ ಆಗಿದ್ದ. ಆಶೀರ್ವಾದ ಮಾಡಿ. ಜಯ ನಿಂದೆ ಆಗ್ಲಪ್ಪ. ಅಪ್ಪಾಜಿ, ಯಾರ ಹಾಗಂದವರು? ನಮ್ ಚಿಕ್ಕದಣಿ. ಪ್ರತಿ ವರ್ಷ ಹೀಗೆ ನಡೀತಿದ್ಯ? ಹಿಂದೇನು ಹಂಗೆ ನಡೀತಿದ್ದು, ಈಗಲೂ ಹಂಗೆ ನಡೀತೈತಿ, ಮುಂದೇನು ನಡಿಬೇಕು. ಸಾವಿರ ಬಿಸಾಕ್ತೀನಿ, ಸದ್ದಿಲ್ಲದೆ ಸೋದ್ರೆ. ಇಲ್ದಿದ್ರೆ ನಮ್ ಸಮುದ್ರದ ಮೀನಿಗೆ ಮನುಷ್ಯ ಮಾಂಸ ಅಂದ್ರೆ ಓ ಇಷ್ಟ. ಏ ಚಮಚ, ನಾನೇನ್ ಕೈ ಬಳೆ ತೊಟ್ಕೊಂಡಿಲ್ಲ. ಈಗ ದಿಮಾಕ್ ಮಾಡಿದೆ ಎಷ್ಟೋ ಜನ ನೀರಲ್ಲಿ ಮುಳುಗೋದ್ರು. ಕೀರ್ತಿ ಮಾಡೋಕ್ಕೂ ಅವ್ರ ಮನೆಯವ್ರಿಗೆ ಒಂದ್ ಮೂಳೆನು ಸಿಕ್ಲಿಲ್ಲ. ಏಯ್, ಮರ್ಯಾದೆಯಾಗಿ ದಾರಿ ಬಿಡದೆ ಇದ್ರೆ ನಿಮ್ಮನೆಯವ್ರಿಗೂ ಹಾಗೆ ಆಗುತ್ತೆ. ನೀನ್ ಹಂಗ್ ಮಾಡ್ಬಿಟ್ರೆ ಮೀಸ ಬೋಲ್ಸ್ಕೊಂಡ್ಬಿಡ್ತೀನ. ಆಯ್ತು, ಕತ್ತಿ ಸಿದ್ಧ ಮಾಡ್ಕೋ. Thank you.
ಅಲೆ ಅಲೆಗಳು ನದು ನದುತ್ತಿದೆ ಹೊಸದು ಹೊಸದು ಹರ್ಷವರೆಲ್ಲ ಕೈ ಬೆರಸಿ ಸುಖದೆ ಕುಣಿವನವೆಲ್ಲ ಹರಿಯಲಿ ನಗೆ ಹೊಳೆ ಸುರಿಯಲಿ ಮುತ್ತಮ್ಮಳೆ ಹರಿಯಲಿ ನಗೆ ಹೊಳೆ ಸುರಿಯಲಿ ಮುತ್ತಮ್ಮಳೆ ನಮ್ಮ ತಾಯಿ ಕರುಣೆ ಹೂಮಳೆ ಅಲೆ ಅಲೆಗಳು ನಗು ನಗುತ್ತಿದೆ ಹೊಸದು ಹೊಸದು ಹರುಷ ಊರೆಲ್ಲ ಕೈ ಬೆರಸಿ ಸುಖದೆ ಕುಣಿವನವೆಲ್ಲ ನಕ್ಕಾಗ ಸುಖವು ಬಾಳಲಿ ಅವಳ ಮಡಿಲ ಮೇಲೆಮ್ಮ ಬಾಳು ಸಾಗಲಿ ಬೆಳಸಿರಿ ಗೆಳೆತನ ಮರೆಯಿರಿ ಹಗೆತನ ಬೆಳಸಿರಿ ಗೆಳೆತನ ಮರೆಯಿರಿ ಹಗೆತನ ಭೇದ ಬೇಡ ಎಂದು ನಮ್ಮಳಿ ಅಲೆ ಅಲೆಗಳು ನಗು ನಗುತ್ತಿಗೆ ಹೊಸದು ಹೊಸದು ಹರುಷವರಿ ಇಲ್ಲಿದೆ ತಂದೆಯಂತೆ ನಮಗೆಲ್ಲ ಪ್ರೀತಿ ನೀಡಿದೆ ಊರನ್ನೆಲ್ಲ ಕಾಪಾಡೋ ದೈವ ಇಲ್ಲಿದೆ ತಂದೆಯಂತೆ ನಮಗೆಲ್ಲ ಪ್ರೀತಿ ನೀಡಿದೆ ನಮ್ಮ ನೋವ ಮರೆಸೋ ಜೀವ ನೂರು ಕಾಲ ಬಾಳಿ ಬದುಕಲಿ ಹರಿಯಲಿ ನಗೆ ಹೊಳೆ ಸುರಿಯಲಿ ಮುತ್ತಮ್ಮಳೆ ಹರಿಯಲಿ ನಗೆ ಹೊಳೆ ಸುರಿಯಲಿ ಮುತ್ತಮ್ಮಳೆ ನಮ್ಮ ತಾಯಿ ಕರುಣೆ ಹೂಮಳೆ ಅಲೆ ಅಲೆಗಳು ನಗು ನಗುತ್ತಿಗೆ ಹೊಸದು ಹೊಸದು ಹರುಷ ಹೊರೆಯ ಮೈ ಬೆರೆಸಿ ಸುಖದ ಕುಣಿವ ನಾವೆಲ್ಲ ಏನಿದ ಹುತ್ತ ಇವೆಲ್ಲ ವಿಷ ಸರ್ಪಗಳು ಗೊತ್ತಾಗ್ಲಿ ಪೆತ್ತ ಮುಂದೆ ಬರೋ ಗಂಡಾಸ್ತ್ರಗಳನ್ನು ಎದುರಿಸೋಕೆ ಸಿದ್ಧತೆ ಕಣು ಯಾವ ಗಂಡಾಸ್ತ್ರ ಕಾಡ ಇಂದಲ್ಲ ನಾಳೆ ನನ್ನ ತಾಯಾತಿ ಧರ್ಮರಾಜನ ಕೊಂದು ಆ ಗೌರವದ ಗದ್ದಿಗೆನ ನಾನೇರಿ ಧರ್ಮಾತ್ಮ ಆಗ್ಬೇಕು ಅಂತ ಇದ್ದೀನೋ ನಿಮ್ಗೆ ಯಾಕಿಂತ ಕೆಟ್ಟ ಬುದ್ಧಿ ಬಂತು ಇದು ಕೆಟ್ಟ ಬುದ್ಧಿ ಅಲ್ಲ ಕಾಡ ಕೀರ್ತಿ ಶಿಖರದ ಆಸೆ ಅಧಿಕಾರದ ದಾಹ ನನಗಾಗಿರೋ ಅನ್ಯಾಯಕ್ಕೆ ಸೇಡು ನನ್ನ ಕಣ್ಣೆದುರಿಗೆ ಅವನು ಮಹಾರಾಜನಾಗಿ ಮೆರೀತಿರೋದು ನನ್ನ ಕರುಳಿಗೆ ಬೆಂಕಿ ಇಟ್ಟಾಗಿದೆ ಅವನ ನಿರ್ನಾಮಕ್ಕೆ ಸಿದ್ಧತೆ ದಣಿ ಅಂತ ನಮ್ ಜನ ಜೀವನೇ ಬಿಡ್ತಾರೆ ಅವ್ರು ಸಾಯಿಸೋದು ಅಂದ್ರೆ ನೀವು ಅವರಾಗೋದು ಅಂದ್ರೆ ನಿಮ್ ಲೆಕ್ಕಾಚಾರನೇ ಸರಿಯಾಗಿ ಕಾಣ್ತಿಲ್ಲ ಬುದ್ಧಿ ಕಾಡ ಬುದ್ಧಿ ಒಂದಿದ್ರೆ ಎಲ್ಲಾನು ಸಾಧ್ಯ ಇವರೆಲ್ಲ ಹಗಲೊತ್ತಲ್ಲಿ ಹೊರಗಡೆ ಮಾಮೂಲಿ ಜನರಾಗಿದ್ಕೊಳ್ತಾರೆ ರಾತ್ರಿ ನಿಲ್ತೇನೆ ಪ್ರತಿಯೊಬ್ಬರು ಒಂದೊಂದು ವಿದ್ಯೆಯಲ್ಲಿ ಪ್ರವೀಣರಾಗಿದ್ದಾರೆ ಈಗ ಸುಂದರ ಕುಡುಕ ಆಗಿ ಕಮಲಿ ಕೈಗೊಂಬೆ ಆಗಿದ್ದಾನೆ
ನಾಗನ್ನಿಟ್ಕೊಂಡೇ ನನ್ನ ಗುರಿ ಸಾಧಿಸ್ತೀನಿ. ಒಂದು ವೇಳೆ ನನ್ನ ಯೋಜನೆ ಏನಾದರೂ ತಲಕೆಳಕಾದ್ರೆ ಈ ಪುಣ್ಯ ಭೂಮಿಯಲ್ಲಿ ರಕ್ತದ ಕೋಡಿನೇ ಹರಿಸ್ತೀನಿ. ಈ ಹೇಳೋದೆಲ್ಲ ನಡೀತೈತ? ನೀನು ಒಬ್ಬ ನನ್ನ ಕಡೆ ಆದ್ರೆ ನಡೆದೇ ತೀರ್ತೀನಿ. ಆಗ ಈ ರಾಜ್ಯಕ್ಕೆ ನಾನೇ ರಾಜ, ನೀನೇ ಮಂತ್ರಿ. ತಳ್ಳು ತಳ್ಳು ಐಸಾ, ಇನ್ನು ತಳ್ಳು ಐಸಾ. ಏ ತಳ್ಳು 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 ಐಸಾ, ಇನ್ನು ತಳ್ಳು ಐಸಾ. ಓಸ್ ಓಸ್, ಏ ಏನೇ ನೋಡ್ತಾ ಇದ್ದೀಯಾ ತಳ್ಳೆ? ಕೀಲ ನೀನೇನೆ ಕಣ್ಣೆ ನೋಡ್ತಾ ಇದ್ದೀಯ ಬೇಗ ತಳ್ಳೆ? ಸುಮ್ಮನೆ ಫೋನ್ ಮಾಡಿ ಜೋರ ಹೇಳ್ತಲ್ರೆ. ಐಸಾ ಬಂತು ಬಂತು ಐಸಾ, ಎಲ್ಲರೇ ಬಂತು ಕಳ್ಳ್ರೆ. ಇನ್ನ ಸ್ವಲ್ಪ ಜೋರಾಗಿ प्रयत्न रही पंद्य नोड़ नूर रूपये ಐನೂರಕ್ಕೂ ಸೈ. ಐನೂರು ಯಾಕೆ? ಸಾವಿರ ರೂಪಾಯಿ ಬೆಟ್ಸ್ ಅವ್ರ ಕೈಲಿ ಆಗಲ್ಲ. ಸಾವಿರ ರೂಪಾಯಿಗೂ ಸೈ ಕಣೆ. ಸಾವಿರ ರೂಪಾಯಿ ಕೊಡ್ತೀಯಾ ಸೈ? ಓಕೆ ಓಕೆ ಓಕೆ. ನೋಡಿ ನೋಡಿ, ಅನ್ಯಾಯ ಸಾವಿರ ರೂಪಾಯಿ ಕಳ್ಕೊತೀರ ನೀವು. ನಾನು ಇದುವರೆಗೂ ಯಾವುದ್ರಲ್ಲೂ ಸೋತಿಲ್ಲ. ಒಂದ್ ವೇಳೆ ಇದ್ರಲ್ಲಿ ಸೋತ್ರೆ ನೀವು ಕೈಲಾದವರು ಅಂತ ನಿರ್ಧಾರ ಆಗುತ್ತೆ. ನಾಗ, ನಿನ್ ಶಕ್ತಿಗೆ ಒಂದು ಸವಾಲ್ ಕೊಡು. ನೋಕ ಶಿವ, ಯಾವ ಕಡೆ ಹೋಗ್ತಾ ಇದ್ದೀರಾ? ನಿಮ್ ತಂದೆ ನೋಡೋಣ ಅಂತ. ನಾನು ಮನೆಗೆ ಹೋಗ್ತಾ ಇದ್ದೀನಿ, ಬನ್ನಿ ಕೂತ್ಕೊಳ್ಳಿ. ಹೋಗೋಣ ನಿಮ್ ಜೊತೆಗ? ಬೇಡಿ, ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ನ್ಯಾಯ ತೀರ್ಮಾನ ಮಾಡ್ಬಿಡ್ತೀನಿ. ದಿವ್ಯಾ, ಏನೇನ್ ತಗೊಂಡಿಮ್ಮ? ಸೀರೆ ತಗೊಂಡೆ, ಬಳೆ ತಗೊಂಡೆ, ಆಮೇಲೆ. ನಮಸ್ಕಾರ ದಣಿಯವ್ರೆ. ಓ ನಾಗ, ಪಾಪ ದಿವ್ಯಾ, ಇವನ್ ನಮ್ಮ ಸಂಜೀವಯ್ಯನ ಮಗ. ಅದೇ ಪಂದ್ಯದಲ್ಲಿ. ಪಂದ್ಯದಲ್ಲಿ? ನಮಸ್ತೆ. ಪಂದ್ಯದಲ್ಲಿ ನಮಸ್ಕಾರ. ಕೂತ್ಕೊಳ್ಳಿ. ದಣಿಯವ್ರನ್ನ ನೋಡ್ಕೊಂಬ ಅಂತ ಹೇಳಿದ್ರು ನಮ್ಮ ಅಪ್ಪಾಜಿ, ಅದಕ್ಕೆ. ಹಾ ಹಾ, ನಿನಗೊಂದು ಕೆಲಸ ಕೊಡಿ ಅಂತ ನಿಮ್ಮ ಅಪ್ಪ ಹೇಳ್ತಿದ್ರು. ಏನ್ ಕೆಲಸ ಮಾಡ್ತೀಯ? ದಣಿಯವ್ರ ಸೇವೆ ಯಾವ್ದಾದ್ರೂ ಸರಿ. ದಿವ್ಯಾ ಫಿಶಿಂಗ್ ಕಾರ್ಪೊರೇಷನ್ ನ ಮೀನು ಹಿಡಿಯೋ ಲಾಂಚ್ಗಳಿಗೆ ನಿನ್ನ ಸೂಪರ್ವೈಸರ್ ಆಗಿ ನೇಮಿಸಿದ್ವಿ. ಆಯ್ತು ದಣಿ. ನೀನು ಫಿಶಿಂಗ್ ಲಾಂಚ್ಗಳು ತಗೊಂಡು ಮೀನು ಹಿಡಿಯೋ ನಿನ್ನ ಕುಲಕಸಬನ್ನ ಮುಂದುವರ್ಸ್ಕೋ. ದಣಿ, ನಿಮ್ಮ ಪ್ರೀತಿಗೆ ನಾನು ಋಣಿ. ಆಶೀರ್ವಾದ ಮಾಡಿ. ಬರ್ತೀನಿ ದಣಿ, ಬರ್ತೀನಿ.
ಎಲ್ಲಿಗೆ ಹೋಗಬೇಕು ಯಾಕೆ ಹೋಗಬೇಕು ಅಂತ ಹೇಳದೆ ಹೋದ್ರೆ ನಾನು ಇನ್ನು ಮುಂದಕ್ಕೆ ಹೋಗಲ್ಲ. ಅಚ್ಚರಿ ಯಾಕೆ ಇಷ್ಟು ದೂರ ಕರ್ಕೊಂಡು ಬಂದ್ರಿ? ಸುಮ್ಮನೆ. ಸುಮ್ಮನೆ ಬಂದ್ರೆ ಕೆಲಸವಿಲ್ಲದ ದಾಸಯ್ಯ ಅದೇನೋ ತಟ್ಟದಂತೆ ಹಾಗಾಗತ್ತೆ. ಸಂಜೆ ಹೊತ್ತಾದ್ರೆ ಅಲೆಗಳು ಜಾಸ್ತಿ ಆಗುತ್ತೆ. ಆದ್ರೆ ಲಾಂಚ್ ಪಲ್ಟಿ ಹೊಡೆಯುತ್ತೆ. ಹೊಡೆದ್ರೆ ನಾವಿಬ್ರು ಗೋತಾ ಹೊಡಿತೀವಿ. ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಉರಿಸ್ಕೋತೀರಾ? ಸಮುದ್ರಕ್ಕೆ ಬಿದ್ರೆ ಯಾರಾದ್ರೂ ಬದುಕ್ತಾರಾ? ಒಂದ್ ವೇಳೆ ಸತ್ರು ನಿಮ್ ಜೊತೆಲ್ ತಾನೆ. ದಿವ್ಯಾರಿ ತಮಾಷೆಗೆ ಆತರ ಮಾತಾಡಬೇಡಿ. ನೀವು ಇನ್ನು ಬಾಳಿ ಬದುಕಬೇಕಾದವರು. ಹಾಗಾದ್ರೆ ನಾನ್ ಸಾಯೋದ್ ಬೇಡ್ವಾ? ಚಚ ನೀವು 100 ವರ್ಷ ಬದುಕಬೇಕು, ನಗ್ನತ್ತಾ ಇರ್ಬೇಕು. ಅದೇನ್ ನನ್ ಬಗ್ಗೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್? ಯಾಕಂದ್ರೆ ನೀವು ನನ್ನ ದಣಿ ಮಗಳಲ್ವಾ? ಅಷ್ಟೇನಾ? ಅಷ್ಟೇ ಒಟ್ನಲ್ಲಿ ನನ್ ಕಂಡ್ರೆ ನಿಮ್ಗೆ ಇಷ್ಟ ಅನ್ನಿ. ಬರೀ ಇಷ್ಟನಾ? ನಿಮ್ಮನ್ ಕಂಡ್ರೆ ನನಗೆ ಪ್ರಾಣ. ಹಾಗಾದ್ರೆ ನೀವು ನಿಜವಾಗ್ಲೂ ನನ್ನ ಪ್ರೀತಿಸ್ತೀರಾ? ಪ್ರೀತಿ ಅಂದ್ರೆ ಒಂದು ಗಂಡು ಹೆಣ್ಣು ಹೃದಯ ಪೂರ್ವಕವಾಗಿ ಸೇರಿದ ಮೇಲೆ ಅದು ಪ್ರೀತಿ ಅಂತಾರೆ. ಅಯ್ಯಯ್ಯೋ ಎಲ್ಲಾದ್ರೂ ಉಂಟೆ. ನಾನ್ ನಿಮ್ಮನ್ನ ಆ ದೃಷ್ಟಿಯಲ್ಲಿ ಪ್ರೀತಿಸಿಲ್ಲ, ಅದು ಬೇರೆ ತರ ಗೌರವದ ಪ್ರೀತಿ. ಧಣಿ ಮಗಳು ನಮ್ಮ ಮರ್ಯಾದೆ ಪ್ರೀತಿ. ಅಂತ ಪ್ರೀತಿ ಏನು ಅಂತಾನೆ ನನಗೆ ಗೊತ್ತಿಲ್ಲ. ಜೀವನದಲ್ಲಿ ಮೊದಲನೇ ಸಾರಿ ನನ್ನ ಮನಸ್ಸು ಇಷ್ಟಪಡ್ತು ಪ್ರೀತಿಸ್ತು ಆ ವ್ಯಕ್ತಿ ನೀವೇ. ಪ್ರೀತಿ ಮದುವೆ ಇವೆಲ್ಲ ನೀವು ಅನ್ಕೊಂಡಿರೋಷ್ಟು ಸುಲಭ ಅಲ್ಲ. ದೊಡ್ಡವರು ಒಪ್ಕೋಬೇಕು, ಸಮಾಜದ ಅನುಮತಿ ಬೇಕು, ಇವೆರಡಕ್ಕೂ ಮುಂಚೆ ಘನತೆ ಗೌರವ ನೋಡ್ಕೋಬೇಕು. ಅದರಲ್ಲೂ ನನ್ನಂತವನ್ನ ಇಷ್ಟಪಟ್ರೆ ಇದ್ರ ಯಾವ ಒಪ್ಪಿನೂ ನಿಮ್ಗೆ ಸಿಗಲ್ಲ. ನೋಡಿ ಆತರ ಪಟ್ಟು ಯಾವ ನಿರ್ಧಾರಕ್ಕೂ ಬರಬೇಡಿ. ಆಮೇಲೆ ಕಷ್ಟ ತೊತ್ತಾಗ್ತೀರಾ, ಕಣ್ಣೀರಿಡ್ತೀರಾ. ಅದೆಲ್ಲ ತೀರ್ಮಾನ ಮಾಡಿಕೊಂಡೆ ನಾನು ಈ ತೀರ್ಮಾನ ಬಂದಿರೋದು. ನೋಡಿ ನನಗೆ ಈಗ ಬೇಕಾಗಿರೋದು ನಿಮ್ಮ ನಿರ್ಧಾರ. ಅದರಲ್ಲಿ ನನ್ನ ಭವಿಷ್ಯ ಅಡಗಿದೆ, ನನ್ನ ಬಾಳು ನಿಂತಿದೆ. ನೀವೇನೇ ಹೇಳಿದ್ರು ಅದಕ್ಕೆ ನಾನು ಒಪ್ಪಿಗೆ ಇಲ್ಲ. ಬನ್ನಿ ಹೋಗೋಣ. ಇದೇ ನಿಮ್ಮ ಕೊನೆ ನಿರ್ಧಾರನ? ತಪ್ಪು ತಪ್ಪು ನೆಪ್ಪು. ನನ್ನ ಆಸೆ ಈಡೇತಿದ್ಮೇಲೆ ನಾನು ಬದುಕಿರೋದ್ರಲ್ಲೇ ಅರ್ಥವಿಲ್ಲ. ನಾನು ನಿನ್ನ ಇಷ್ಟಪಡಲ್ಲ ಅಂತ ಹೇಳೋದಕ್ಕೆ ನಿಮಗೆ ಬಾಯಿ ಬರ್ಬೋದು, ನನ್ನ ಪ್ರೀತಿಸಲ್ಲ ಅಂತ ಹೇಳೋದಕ್ಕೆ ನಿಮ್ಗೆ ಹಕ್ಕಿರ್ಬೋದು. ಆದ್ರೆ ನಾನು ಸಾಯೋದನ್ನ ತಡೆಯೋದಕ್ಕೆ ನಿಮ್ಗೇನು ಅಧಿಕಾರ ಇದೆ? ಇವತ್ತು ನನ್ನ ಉಳಿಸ್ಬೋದು, ದಿನಾನು ಉಳಿಸ್ತೀರಾ? ನನ್ನ ಜೀವನದಲ್ಲಿ ಯಾವುದ್ರಲ್ಲೂ ಯಾವತ್ತು ಸೋತಿಲ್ಲ, ಸೋಲದು ಇಲ್ಲ. ನಾನು ಸೋತಿವ್ ಸಹ ಬದುಕೋದೂ ಇಲ್ಲ. ಇಲ್ಲ ಇಲ್ಲ, ನನಗೆ ಬಿಟ್ಟು ನನಗೋಸ್ಕರ ನೀವು ಜೀವ ಕಲ್ಪತ್ತೀನಿ ಅಂದಮೇಲೆ ನಾನು ನಿಮ್ಮನ್ನು ಸಾಯಿ ಕೊಡೋದಿಲ್ಲ. ನಿಮ್ಮ ಇಷ್ಟದಂತೆ ಆಗಲಿ. ಹಾ
ಎದೆಗು ಎದೆಗು ಮಾತು ಅದು ನೂರು ಮಿಂಚು ತಂತು ಎದೆಗು ಎದೆಗು ಮಾತು ಅದು ನೂರು ಮಿಂಚು ತಂತು ಸಂಗಾತಿ ಬೇಡ ವಯಸ್ಸು ನನ್ನ ಸಾಗಿ ಬಂತು ಕನಸು ನನ್ನ ನಿನ್ನ ಮನಸ್ಸಿನಲ್ಲಿ ಏನೋ ಆಸೆ ಮೂಡಿ ಬಂದಿದೆ ಹೊಸಲಚ್ಚೆ ಏಕೋ ತಡಿ ಎಂದಿದೆ ನನ್ನ ನಿನ್ನ ಮನಸ್ಸಿನಲ್ಲಿ ಏನೋ ಆಸೆ ಮೂಡಿ ಬಂದಿದೆ ಹೊಸಲಚ್ಚೆ ಏಕೋ ತಡಿ ಎಂದಿದೆ ತಿಳಿಯದ ಆವೇಗ ಬಳಿಯಲ್ಲಿ ಬಾಬೇಗ ತಿಳಿಯದ ಆವೇಗ ಬಳಿಯಲ್ಲಿ ಬಾಬೇಗ ಎದೆಗು ಎದೆಗು ಮಾತು ಅದು ನೂರು ಮಿಂಚು ತಂತು ಸಂಗಾತಿ ಬೇಡ ವಯಸ್ಸು ನನಸಾಗಿ ಬಂತು ಕನಸು ಕೇಳಲು ಏನಂತೆ ಅಂಜಿಕೆ ಇಲ್ಲಂತೆ ಎದೆಗು ಎದೆಗು ಮಾತು ಅದು ನೂರು ಮಿಂಚು ತಂತು ಸಂಗಾತಿ ಬೇಡ ವಯಸ್ಸು ನನಸಾಗಿ ಬಂತು ಕನಸು ನನಗೆ ತಿಳಿಸಿದೆ ಈ ಹೆಣ್ಣು ನನ್ನ ತೋಳ ಒಳಗೆ ಸೆರೆಯು ಎಂದಿದೆ ಎಂದೆಂದು ಕೈ ಹಿಡಿದು ನಿನ್ನ ನಡೆಸುವೆ ಮರಿಬೇಡ ಮಾತನ್ನ ಮರೆಯನ್ನು ಗೋ ಚಿನ್ನ ಮರಿಬೇಡ ಮಾತನ್ನ ಮರೆಯನ್ನು ಗೋ ಚಿನ್ನ ಎದೆಗು ಎದೆಗು ಮಾತು ಅದು ನೂರು ಮಿಂಚು ತಂತು ಸಂಗಾತಿ ಬೇಡ ವಯಸ್ಸು ನನಸಾಗಿ ಬಂತು ಕನಸು ಅರೆ ನಮ್ಮ ನಿನ್ನ ಮನಸ್ಸಿನಲ್ಲಿ ಏನು ಆಸೆ ಮೂಡಿ ಬಂದಿದೆ ಹೊಸ ಲಜ್ಜೆ ಏಕು ತಡಿ ಎಂದಿದೆ ತಿಳಿಯದ ಆವೇಗ ಬಳಿಯಲ್ಲಿ ಬಾಬೇಗ ತಿಳಿಯದ ಆವೇಗ ಬಳಿಯಲ್ಲಿ ಬಾಬೇಗ ಹಾ
ನೀನು ದಿವ್ಯಾನ ಮುಟ್ಟಿದ ನಿಜನ ತಣಿ? ಇದರಲ್ಲಿ ನನ್ನ ತಪ್ಪೇನಿಲ್ಲ. ನನ್ನ ಪ್ರಶ್ನೆಗೆ ಇದೆಲ್ಲ ಉತ್ತರ. ಇವರು ನೋಡಿದಾಗ ನೀನು ದಿವ್ಯಾನ ಒಪ್ಕೊಂಡಿದ್ದ ನಿಜನ? ಹೌದು. ಇವರು ಕೇಳೋದಕ್ಕೆ ಬಂದಾಗ ಇವ್ರ ಮೇಲೆ ನೀನು ಕೈ ಮಾಡಿದ್ದು ನಿಜ ತಾನೇ? ಹೌದು. ಧಣಿ ಮಗಳ ಮೈ ಮುಟ್ಟಿ ಮಗನ ಮೇಲೆ ಕೈ ಮಾಡಿದ ಅಪರಾಧಕ್ಕೆ ನೀನು ಶಿಕ್ಷೆನ ಅನುಭವಿಸಲೇಬೇಕು. ಈ ಪುಣ್ಯ ಭೂಮಿಲಿ ಒಂದು ವೇಳೆ ನನ್ನ ಮಗ ತಪ್ಪು ಮಾಡಿದ್ರು ಸರಿನೇ, ಅಷ್ಟೇ ಯಾಕೆ, ನಾನೇ ತಪ್ಪು ಮಾಡಿದ್ರು ಶಿಕ್ಷೆನ ಅನುಭವಿಸಲೇಬೇಕು. ಕಳ ಇವನ ನನ್ನ ಸಾಕು ಅನ್ನೋವರೆಗೂ ಹೊಡಿ. ನನ್ನ ಮಗಳಾಗಿ ನನ್ನ ಅಪ್ಪಣೆ ಧಿಕ್ಕರಿಸ್ತೀಯ? ನೀವು ಹೇಳುದೇ ನ್ಯಾಯ, ನಿಮ್ ತೀರ್ಪೇ ಸತ್ಯ ಅಂತ. ಈ ಪುಣ್ಯ ಭೂಮಿನೇ ನಿಮ್ಮನ್ನ ಧರ್ಮಾತ್ಮ ಅಂತ ಕರೀತಾ ಇದೆ. ಅದಕ್ಕೆ ಇವತ್ತು ಮಸಿ ಬಳ್ಕೊಂಡ್ಬಿಟ್ರಿ ಅಪ್ಪಾಜಿ. ದಿವ್ಯ, ನ್ಯಾಯ ಅನ್ಯಾಯದ ವಿಮರ್ಶೆ ಮಾಡದೆ ಇವರು ಮಾತನ್ನೇ ಸರಿ ಅಂತ ತಿಳ್ಕೊಂಡು ತುಡುಕಿ ಧರ್ಮ ದ್ರೋಹ ಮಾಡ್ಕೊಂಡ್ರಿ ಅಪ್ಪಾಜಿ. ನಾನ್ ನಿಮ್ ಮಗಳು ಅನ್ನೋದನ್ನ ಮರೆತು ಆತ್ಮಸಾಕ್ಷಿಗೆ ವಂಚನೆ ಮಾಡಿದೆ ಹೇಳಿ. ನಾನಿವನ್ನ ಪ್ರೀತಿಸ್ದೆ, ಬೇಡ ಅಂದ್ರು, ಕಾಡ್ದೆ, ಬೇಡ್ದೆ, ಅದಕ್ಕೂ ಇವ್ರ ಮನಸ್ಸು ಕರಗಲಿಲ್ಲ. ಆತ್ಮಹತ್ಯೆ ಮಾಡ್ಕೊಳಕ್ ಹೋದೆ, ಜೀವದ ಹಂಗ್ ತೊರೆದು ನೀರಿನಲ್ಲಿದ್ದ ನನ್ನನ್ನು ಉಳಿಸಿದ್ರು, ನನ್ನ ಬಲವಂತ ಕೊಪ್ಕೊಂಡ್ರು. ಅಪ್ಪಾಜಿ, ನನ್ನ ಜೀವನ ಸಂಗಾತಿನ ಆಸ್ಕೊಳ್ಳ ಅರ್ಹತೆ ನನಗೂ ಇದೆ. ಒಬ್ಬನ ಪ್ರೀತಿಸೋಕು ನನಗೂ ಸ್ವಾತಂತ್ರ್ಯ ಇದೆ. ನಾನೇನು ಪುಟ್ಟು ಮಗು ಅಲ್ಲ. ಈಗ ಹೇಳಿ, ನಿಜವಾದ ಅಪರಾಧಿ ಯಾರು? ನಾನು ಇನ್ನು ಉಳಿದಿರೋ ಶಿಕ್ಷೆನ ನನಗೆ ಕೊಡಿ. ಬಡವರಾದ ಮಾತ್ರಕ್ಕೆ ನಿರ್ಲಕ್ಷ್ಯವಾಗಿ ಕಾಣೋದು ನಿಮ್ಮಂತ ದೊಡ್ಡ ವ್ಯಕ್ತಿಗೆ ಶೋಭಿಸಲ್ಲ. ನಿಮಗೂ ಅಂತರಾತ್ಮ ಅನ್ನೋದು ಇರೋದಾದ್ರೆ ಇವ್ರ ಹತ್ರ ಕ್ಷಮೆ ಕೇಳಿ, ಇಲ್ಲ ನಿಮ್ಮ ಆತ್ಮಕ್ಕೆ ಬೆಂಕಿ ಇತ್ತು ಸುಟ್ಟಾಕಿ. ಕೊಡೋದನ್ನ ನಾಗ, ನೀನು ಎಷ್ಟು ಏಟ್ಗಳನ್ನು ತಿಂದಿಯೋ ಅದರ ಎರಡರಷ್ಟು ಏಟ್ಗಳನ್ನ ನನಗೊಡಿ. ತಗೋ. ನಿಮ್ಮ ದೃಷ್ಟಿಯಲ್ಲಿ ನಾನು ಅಪರಾಧಿ? ದೇವರ ದೃಷ್ಟಿಯಲ್ಲಿ ಈಗ ನಾನು ಅಪರಾಧಿ. ನನ್ನ ಮಾತಿಗೆ ತಪ್ಪಿದ್ರೆ ನನ್ನ ಮೇಲೆ ಆನೆ. ಕಿರಿಜೀವ ಮನಕ್ಕೆ ಗಾಯ,
ಈ ಲೋಕ ಕಾಣದಿಂದ ಅಪರೂಪ ದಿವ್ಯ ಬಂಧ ಅಪರೂಪ ದಿವ್ಯ ಬಂಧ ಸ್ನೇಹವೋ ಮಮತೆಯೋ ಪ್ರೀತಿಯೋ ಕಾವ್ಯವೋ ಹಿಂದೆ ಓದಿಲ್ಲ ಕಿವಿಯಲ್ಲೂ ಕೇಳಿಲ್ಲ ಈ ಜೀವ ಜೀವ ಕಂಡ ಏಳೇಳು ಜನ್ಮ ಬಂಧ ಈ ಲೋಕ ಕಾಣದಿಂದ ಅಪರೂಪ ದಿವ್ಯ ಬಂಧ ಬಂತ ಬಡವನೆಂಬ ಹಾಬೇಲಿ ದಾಟಿದಾಗ ಮನಸ್ಸೆರಡು ಸೇರಿದಾಗ ಮಾನವತೆ ಮೀಟಿದಾಗ ಈ ಹೃದಯ ತುಂಬಿದಾಗ ಸಂತೋಷ ಹೊಮ್ಮಿದಾಗ ಬದುಕೊಂದು ಭವ್ಯ ರಾಗ ಈ ಲೋಕ ಕಾಣದಿಂದ ಅಪರೂಪ ದಿವ್ಯ ಬಂಧ ದಿವ್ಯಾ ಏನಮ್ಮ ಯೋಚನೆ ಮಾಡ್ತಾ ಇದೀಯಾ ಸಮುದ್ರ ನೋಡ್ತಿದ್ದೆ ಬಿರುಗಾಳಿ ಬಂದಾಗ ಬೆಟ್ಟದಂತ ಅಲೆಗಳಿಗೆ ಈಗ ನೋಡಿ ಎಷ್ಟು ನಿರ್ಮಲವಾಗಿದೆ ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇಮ್ಮ ಮಾನವೀಯತೆಯನ್ನು ಮರೆತಾಗ ಮೃಗಗಳಾಗ್ತಾರೆ ತಾವು ಮಾಡಿದ ತಪ್ಪಿನ ಅರಿವಾದಾಗ ಸಾಗರದಂತೆ ನಿರ್ಮಲವಾಗ್ತಾರೆ ದಿವ್ಯಾ ನಿನಗೆ ಮದುವೆ ಮಾಡಬೇಕು ಅಂತ ಇದ್ದೆ ಗಂಡ್ಯಾರು ಅಂತ ಕೇಳಲ್ವಾ ನಿಮ್ ವ್ಯಕ್ತಿತ್ವನ ಅರ್ಥ ಮಾಡಿಕೊಂಡು ಕೂಡ ಹಾಕೇಳಿ ಅಪ್ಪಾಜಿ ನಿಮ್ ನಿರ್ಧಾರನೇ ನನ್ ಒಪ್ಪಿಗೆ ಕೂಡ ದಿವ್ಯಾ ದೇವರು ನಿನಗೆ ವಯಸ್ಸಿಗೆ ಮೀರಿದ ಬುದ್ಧಿ ಕೊಟ್ಟಿದ್ದಾನೆ ನಿನ್ನ ಮದುವೆ ನಾಗನ ಜೊತೆ ಅಪ್ಪಾಜಿ ಇವತ್ತೇ ಅವನು ಕರೆಸಿ ಮಾತಾಡ್ತೀನಿ ಈಗಲಾದ್ರೂ ನಿನಗೆ ಸಂತೋಷನ ನೀನು ನಾಗನ್ನ ಮದುವೆ ಮಾಡ್ಕೊಂಡ್ರೆ ಸುಖವಾಗಿರ್ತೀಯ ಅನ್ನೋ ನಂಬಿಕೆ ನನಗಿದೆ ಅಪ್ಪಾಜಿ ನಿಮ್ಮಿಷ್ಟ ಅಪ್ಪಾಜಿ ಕೃಷ್ಣ ಧಣಿಯವರಲ್ಲಿ ಹೋಗಿದ್ದಾರೆ ನೋಡ್ಬೋದಾ ನೋಡ್ಬೋದು ಅಪ್ಪಾಜಿ
ಪಾಪಿ, ಅನ್ಯಾಯವಾಗಿ ನಮ್ಮ ತಂದೆನ ಕೊಂದು ಬಿಟ್ಟೆಲ್ಲ. ದಣಿ, ಇಲ್ಲ ದಣಿ, ನನ್ಗೇನು ಗೊತ್ತಿಲ್ಲ ದಣಿ, ಕೊಲೆ ಎಲ್ಲ ಮಾಡ್ಲಿಲ್ಲ ದಣಿ. ಕಣ್ಣಾರೆ ಕಂಡಿದ್ದೀರ? ಇಲ್ಲ ಅಂತೀಯ? ಖಂಡಿತ ಇಲ್ಲ ದಣಿ, ಇಲ್ಲ ದಣಿ. ಬರೋಣ ಬರೋಣ, ನಮ್ ನಾರಾಯಣ ದಡೇನ ಕೊಲೆ ಮಾಡ್ಬಿಟ್ಟವನೆ. ನಡೆಯಣ್ಣು ನಡೆಯಣ್ಣ, ಬೇಗ ಬರೋಣ. ಯಾಕೆಲ್ಲ ಹೊಡ್ತಾ ಇದ್ದೀರಾ? ನಾಗ ಧರ್ಮಾತ್ಮನ್ ಕೊಂದ್ಬಿಟ್ಟಂತೆ. ಅಪ್ಪಾಜಿ, ಅಮ್ಮ, ಅಪ್ಪಾಜಿ, ಅಪ್ಪಾಜಿ, ನಮ್ ನಾಗಣ್ಣ ದಣಿರ್ ಕೊಂದ್ಬಿಟ್ನ. ಏನವ ನೀನ್ ಹೇಳ್ತಿರೋದು? ನಿಜ ಹೇಳ್ತಿದ್ದೀನಿ ಅಪ್ಪಾಜಿ, ಊರ್ ಜನ ಎಲ್ಲ ದಣಿರ್ ಹೆಣ ನೋಡಕ್ ಹೋಗ್ತಾ ಇದ್ದೀವಿ. ಧರ್ಮಾತ್ಮಕ್ ಒಂದ್ ಅಪರಾಧಕ್ಕೆ ನಾಗಣ್ಣ ಜೊತೆಗೆ ಒಂದ್ ಸಂಸಾರನ ಊರಿಂದ ಬಹಿಷ್ಕಾರ ಹಾಕಿದ್ದೀವಿ ಅಂತ ಊರ್ನಲ್ಲೆಲ್ಲ ಡಂಗೂರ ಸಾರು. ಕೇಳ್ರಪ್ಪೋ ಕೇಳಿ, ದೇವ್ರಂತ ನಮ್ ದಣಿನ ಈ ನಾಗ ಕೊಂದ ಅಪರಾಧಕ್ಕಾಗಿ ಈ ನಾಗ ಮತ್ತ ಒಂದ್ ಸಂಸಾರನ ಇಡೀ ಊರಿಂದ ಬಹಿಷ್ಕಾರ ಹಾಕಲಾಗಿದೆ. ಆದ್ರಿಂದ ಕುಡಿಯೋಕ್ ನೀರಾಗ್ಲಿ, ಅನ್ನ ಆಗ್ಲಿ, ಇರೋ ಸ್ವಲ್ಪ ಜಾಗ ಆಗ್ಲಿ, ಯಾರು ಕೊಡ್ಕೊಡ್ದಪ್ಪು. ಅಪರೂಪ ದಿವ್ಯ ಬಂಧ ಸ್ನೇಹವೋ ಮಮತೆಯೋ ಪ್ರೀತಿಯೋ ಕಾವ್ಯವೋ ಇಲ್ಲಿ ಬೇಕಿಲ್ಲ ಇದನಾರು ಸಹಿಸೊಲ್ಲ ಏನೋ ಮುಗಿವು ಇಲ್ಲ ಕಂಬನಿಯ ಕಥೆಯೇ ಎಲ್ಲ ಈ ಲೋಕ ತಾಳದಿಂದ ಅಪರೂಪ ದಿವ್ಯ ಬಂಧ. ಬಂದ್ರಿ ಇಲ್ಲಿಗೆ? ನಿಮ್ಮ ಮಗ ಹೇಗಿದ್ದಾರೆ? ಅವನ್ ಜೀವದಿಂದ ಇರೋವಾಗ್ಲೇ ನಿಮ್ ಕಣ್ ಮುಂದನೆ ಅವನ್ ಕೊಂದಾಕಿದ್ರಲ್ಲ, ಇನ್ನ ಏನ್ ಉಳಿದೈತೆ ಅಂತ ನೀವ್ ಇಲ್ಲಿಗೆ ಬಂದ್ರಪ್ಪ? ಅವ್ವಾ, ನೀವ್ ಅರಮನೆಯಾಗಿರು, ನಾವ್ ಕುರ್ಸನ್ನ ಗಂಜಿ ಕುಡ್ಕೊಂಡು ಬಾಳವರು. ನೀವ್ ಅಲ್ಲೇ ಇರಿ, ನಾವ್ ಇಲ್ಲೇ ಇರ್ತೀವಿ. ಆದ್ರೆ ಬಡವರ ಪಾಲಿ ಬೆಂಕಿ ಆಗ್ಬೇಡ್ರವ್ವ, ಬೆಂಕಿ ಆಗ್ಬೇಡಿ. ನಾವು ಮನುಷ್ಯರೇ ಅಲ್ಲ ಅಂತ ನೀವೇ ತೀರ್ಮಾನ ಮಾಡಿ ನಮ್ಮ ಊರಿಂದ ಆಚೆಗೆ ಉಗಿದು ಓಡಿಸಿದ್ರಲ್ಲ,
ಮತ್ತಿನ್ಯಾಕ್ ನಮ್ ಬೆಲ್ ಹತ್ತಿದ್ದೀರಾ? ಅವ್ವ ಕೈ ಮುಗಿದು ಕೇಳ್ಕತ್ತೀನವ್ವ, ನಮ್ ನಾಗನಿಗೆ ದ್ಯಾವ್ರು ಇನ್ನೊಂದ್ ಜನ್ಮ ಕೊಟ್ಟವನೆ, ಅವನ ಪಾಡ್ಗೆ ಅವನ ಬಿಟ್ಬಿಡ್ರವ್ವ, ಬಿಟ್ಬಿಡಿ. ನೋಡಿ, ಒಂದೇ ಒಂದ್ಸಲ ಅವನ್ನ ನೋಡ್ಕೊಂಡು ಹೋಗ್ಬಿಡ್ತೀನಿ, ದಯವಿಟ್ಟು ಅವಕಾಶ ಮಾಡ್ಕೊಡಿ. ಕೂಡ್ದು, ಬಿಲ್ಕುಲ್ ಕೂಡ್ದು. ನೀವು ದುಡ್ಡು ದೊಡ್ಡವ್ರು, ಏನ್ ಮಾಡುದ್ರು ನಡೀತೈತೆ. ನನ್ನ ಮಗಿನ ಮ್ಯಾಲ್ ಕೊಲೆ ಆಪಾದನೆ ಹೊರತಿ ಅವನ್ ಕಂಬ ಕಟ್ಟಿಸಿ ಊರವೆಲ್ಲ ಸೇರ್ಕೊಂಡ್ ಚೆಟ್ಟ ಇದ್ದಾಗ ಯಾಕೆ ಕರುಣೆ ಬರ್ಲಿಲ್ವಾ? ಪ್ರೀತಿ ಉಕ್ಲಿಲ್ವಾ? ಬಡವರು ಮಾಡೋದೆಲ್ಲ ತೆಪ್ಪಂತೆ, ಇವ್ರಾಡೋ ಆಟಾಟೋಪೆಲ್ಲ ನ್ಯಾಯವಂತೆ. ಅವ್ವ, ನಿಮ್ಮಂತ ಶ್ರೀಮಂತರು ಸೊಪ್ಪು ಕುಡಿಯಕ್ ನಾಲ್ಗಡೆ ಒಬ್ಬವನವ್ವ, ನಮ್ಮಂತ ಬಡವರು ನಿಟ್ಟಿಸಿ ನಿಮ್ಗೆ ತಾಕದೆ ಇರಕ್ಕಿಲ್ಲ. ಹೊಂಟೋಗಿ ಹೊಂಟೋಗಿ ಹೊಂಟೋಗಿ. ಅಪ್ಪಾಜಿ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಮನೆಗ್ ಬಂದವ್ರನ್ನ ಮರ್ಯಾದೆಯಲ್ಲೇ ಮಾತಾಡೋದು ಸರಿಯಲ್ಲ. ಮರ್ವಾದೆ? ಇವ್ರು ನಮಗ್ ಕೊಟ್ಟರೋ ಮರ್ವಾದೆ ನಾವು ಕೊಡ್ಲೇಬೇಕಲ್ವಾ? ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟಾಯ್ತಲ್ಲ, ನೀವ್ ಒಳಗೊಂಟವು ಇನ್ಮೇಲೆ ನೀವಿಬ್ರು ಸೇರ್ಲೇ ಕೂಡ್ದು. ಅಪ್ಪಾಜಿ, ಇನ್ನೊಬ್ಬರು ಮನುಷ್ಯತ್ವ ಕಳ್ಕೊಂಡ್ರು ಅಂತ ನಾವು ಹಾಗೆ ನಡೆದ್ರೆ ಅವ್ರಿಗೂ ನಮ್ಗೆ ಏನ್ ವ್ಯತ್ಯಾಸ ಹೇಳಿ? ಅಮ್ಮ, ಅಪ್ಪಾಜಿನ ಕರ್ಕೊಂಡೋಗಿ ಬನ್ನಿ. ಬಿಡು ಮಗ, ನಾಗಣ್ಣ ಎಲ್ರು ಒಂದ್ಸಲ ಎಡವುತ್ತಾರೆ, ಮತ್ತೆ ಮತ್ತೆ ಎಡವದಾಗ್ಲೆ ಅವ್ರಿಗೆ ಎಡ್ತಾನ ಅವ್ರಿಗೆ ಗೊತ್ತಾಗೋದು. ನಿನಗ್ ಪುನರ್ಜನ್ಮ ಆಗೈತೆ, ತಿರ್ಗಾ ಆಪತ್ತು ಸಿಕ್ಕೊಂಡ್ ನಮ್ಗೆಲ್ಲ ನೋವು ತರಬೇಡವೋ? ತರಬೇಡ. ಈ ಶ್ರೀಮಂತರ ಸಹವಾಸ ಮಾಡ್ಬೇಡ, ಮಾಡ್ಬೇಡ, ನನ್ ಮಾತು ಕೇಳು, ಮಾಡ್ಬೇಡ, 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 ಮಾಡ್ಬೇಡ ನಾಗಣ್ಣ, ಮಾಡ್ಬೇಡವೋ? ಮಾಡ್ಬೇಡ, ಮಾಡ್ಬೇಡ. ಏನ್ ಬರ್ದಿತ್ತು? ನನ್ ಜೊತೆ ಬನ್ನಿ. ನಮ್ ತಂದೆನ ಯಾಕ್ ಕೊಂದ್ರಿ? ನಮ್ ತಂದೆನ ಯಾಕ್ ಕೊಂದ್ರಿ ಅಂದೆ? ನಿನ್ನ ಮದುವೆ ಆಗಕ್ಕೋಸ್ಕರ. ಮದ್ವೆಗ ಅವರೇ ಒಪ್ಕೊಂಡಿದ್ರಲ್ಲ, ಅವ್ರು ಬದುಕಿದ್ರೆ ನಿನ್ ಆಸ್ತಿ ನನಗ್ ಸಿಕ್ಕಲ್ಲ ಅಂತ ಬಾಯಿ ಬಿಟ್ಟು ಕೇಳಿದ್ರೆ ಎಷ್ಟು ಲಕ್ಷ ಬೇಕಾದ್ರು ಬಿಸಾಕ್ತಾ ಇದ್ರು. ನಿನ್ ಎಲ್ಲ ಆಸ್ತಿ ನನಗ್ ಬೇಕಾಗಿತ್ತು. ಬಾಯಾದ್ರೂ ಹೇಗ್ ಬರುತ್ತೆ ಹೀಗ್ ಮಾತಾಡೋಕೆ? ನೀವ್ ಮನುಷ್ಯ ನಿಜ ನಂದಿದ್ಮೇಲೆ ಸುಳ್ತಾನೆ ಹೇಳ್ಬೇಕು. ಹಾಗಿದ್ಮೇಲೆ ಯಾವ್ದ್ ನಿಜ? ಹಾ, ನೀವು ಶ್ರೀಮಂತರು, ಏನ್ ಬೇಕಾದ್ರೂ ಮಾತಾಡ್ಬೇಕು, ಆದ್ರೆ ನಾನು ಬಡವ. ಸತ್ಯ ಹೇಳಿದ್ರು ಯಾರ್ ತಾನೇ ನಂಬ್ತಾರೆ? ಈ ಊರಿನ ಜನ ನನ್ನನ್ನ ಚೀತು ಅಂತ ಹೋಗಿದ್ರು, ಪ್ರಾಣ ಹೋಗುವಾಗ ಬಡಿದ್ರು, ಆಗ್ಲೂ ನಾನು ಸಾಯ್ಲಿಲ್ಲ. ಯಾಕೆ ನಮ್ ತಂದೆನ ಕೊಂದ್ರಿ ಅಂತ ಕೇಳ್ದೆ ಅಲ್ಲ, ಈಗ ನಾನು ಸತ್ತೋದೆ ದಿವ್ಯ, ಸತ್ತೋದೆ. ಒಂದ್ ವೇಳೆ ನನ್ ತಂದೆ ತಾಯಿ ನನ್ನನ್ನು ನಂಬದೆ ಹೋದ್ರು, ನನ್ ದಿವ್ಯ ಒಬ್ಬಳು ನನ್ನನ್ನು ನಂಬ್ತಾಳೆ ಅಂತ ಬೆಟ್ಟದಂತ ನಮ್ ಕೇಟ್ಕೊಂಡಿದ್ದೆ. ಆ ವಿಶ್ವಾಸನ ಒಂದೇ ಕ್ಷಣದಲ್ಲಿ ಗಾಳಿಗೆ ತೂರ್ಬಿಟ್ಟೆ. ಮುಗಿಲೆತ್ತರದ ಮಾನವೀಯತೆನ ಮೂರೇ ಮಾತಿನಲ್ಲಿ ಮುರಿದಾಕ್ಬಿಟ್ಟೆ. ಜನ ನನ್ನನ್ನು ಊರಿಂದ ಬಹಿಷ್ಕಾರ ಹಾಕಿದ್ರು, ಆದರೆ ನೀನು ಈ ಜಗತ್ತಿನಿಂದ ಮನುಷ್ಯತ್ವದಿಂದಲೇ ಬಹಿಷ್ಕಾರ ಹಾಕ್ಬಿಟ್ಟೆ. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ನಿಮ್ಮ ಹೃದಯದಲ್ಲಿರೋ ನೋವು ಹೊರಬರಲಿ ಅಂತ ಹೀಗೆ ಮಾತಾಡಿದೆ.
ನಾಗ ಬೆನ್ನಿಗೆ ಚೂರಿ ಹಾಕು ಅಂತ ಹೇಳಿ ಅಲ್ಲ ವೀರ ಧೀರ ಅಂತನೆ ನಾನು ಮೆಚ್ಚಿಕೊಂಡಿದ್ದು ನಾಗ ನನ್ನ ಕ್ಷಮಿಸ್ಬಿಡು ನಾನು ಯಾಕಾಗಲ್ಲ ಇದನ್ನ ಯಾವತ್ತು ಆ ಕೊಲೆಗಾರನ ಜೊತೆ ಇರೋಕೆ ನಾನು ಬಿಡೋದಿಲ್ಲ ಕೊಂದ್ರು ಮುಳ್ಳಿನ ಗಿಡ ಕೀಳದೆ ಇದ್ರೆ ಅದು ಮತ್ತೆ ಬೆಳೀತಾನೆ ಇರುತ್ತೆ ಗುಡ ಸಮೇತ ಕಿತ್ತಾಕ್ಬಿಟ್ರೆ ಅದ್ರ ವಂಶವೇ ನಿರ್ವಂಶ ಆಗೋಗ್ಬಿಡುತ್ತೆ ಶೋ ನಿನ್ನ ಮಾತು ಕೇಳ್ಕೊಂಡು ನನ್ನ ತಂದೆನ ಕಳ್ಕೊಂಡೆ ಆ ಯೋಗ್ಯನ ಅವತ್ತೇ ಒದ್ದು ಆಚೆ ಕಟ್ಟಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಿತ್ತ ನೀನು ಇನ್ನೂ ಶಾಂತಿ ಶಾಂತಿ ಅಂತ ಹೇಳ್ತಾ ಇದ್ರೆ ಇರೋ ಒಬ್ಬ ತಂಗಿನೂ ನಾ ಕಳ್ಕೋಬೇಕಾಗತ್ತೆ ಅವನು ಬದುಕಿದ್ರೆ ನಮ್ಮ ವಂಶಕ್ಕೆ ಕೆಟ್ಟ ಆತ್ರಗಾರನಿಗೆ ಬುದ್ಧಿ ಮಾಡ್ತ ಸುಂದ್ರು ಸಾವು ಸಾಯಬಾರದು ಕೋಲು ಮುರಿಬಾರದು ಜನರ ದೃಷ್ಟಿಯಲ್ಲಿ ನಾವು ಕೆಟ್ಟವರು ಕಂಟಕರು ಅಂತ ಗೊತ್ತಾಗಲೂಬಾರದು ಅವರು ನಮ್ಮಿಂದ ದೂರ ಆಗಬೇಕು ಇದು ಒಂದು ತರಹ ರಾಜತಂತ್ರ ರಾಜಮಹಾರಾಜರ ಕಾಲದಿಂದಲೂ ಇಂತಹ ಅಂತಃಕಲಹ ನಡೆಯುತ್ತಲೇ ಇದೆ ಆ ಕಾಲದಲ್ಲಿ ಕೃಷ್ಣ ದುಷ್ಟರನ್ನು ನಿಗ್ರಹಿಸಿದ ಯಾಕೆ ಚಿತ್ತ ಪರಿಪಾಲನೆಗೋಸ್ಕರ ಈ ಕಲಿಯುಗದಲ್ಲಿ ನಾನು ಹುಟ್ಟಿ ಧರ್ಮ ಪರಿಪಾಲನೆ ಮಾಡ್ತಾ ಇದ್ದೀನಿ ನಿನ್ನ ವಂಶಕ್ಕೆ ಮೆತ್ತಿರೋ ಕಳಂಕನ ನಾನು ಶುದ್ಧಿ ಮಾಡ್ತೀನಿ ನಾನು ಹೇಳಿದಾಗ ನೀನು ನಡ್ಕೊಂಡು ಬಂದ್ರೆ ಧರ್ಮರಾಜರ ವಂಶದ ಕೀರ್ತಿ ಪತಾಕೆನ ಗಗನಕ್ಕೆ ಏರಿಸ್ಬಿಡ್ತೀನಿ ಇದು ದುಷ್ಟ ಪತನದ ಪಲ್ಲವಿ ಸುಂದರಿ ಹೃದಯ ವಿದ್ರಾವಕ ಯುದ್ಧಕ್ಕೆ ಮೇಲೆ ಚಪ್ಪಡಿ ಹೇಳಿದ್ಬಿಡ್ತೀರ ಅವ್ರನ್ನೆಲ್ಲ ಸಾಯಿಸಿ ಅಂತ ನಾನು ಹೇಳ್ತ ಸಾಯಿಸಿದ ಮೇಲೆ ಸಹಿಸ್ಕೊಳ್ಳೋ ಶಕ್ತಿ ಇರ್ಬೇಕು ಅವನು ಬದುಕು ಊರಿಗೆ ಬಂದು ಊರಿನವ್ರಿಗೆಲ್ಲ ಈ ವಿಷಯ ಗೊತ್ತಾದ್ರೆ ನಮ್ಮನ್ನೆಲ್ಲ ಕತ್ತೆ ಸಾಕ್ಬಿಡ್ತಾರೆ ಧೈರ್ಯ ಸಾಹಸಿ ಲಕ್ಷ್ಮಿ ಸುಮ್ಮನೆ ಕೂಗಾಡೋದ್ರಿಂದ ಏನು ಪ್ರಯೋಜನ ಸುಂದ್ರು ಅವನು ತುಂಬಾ ದೂರ ಹೋಗಿರ್ಲಾರ ಇಲ್ಲೇ ಎಲ್ಲೋ ಔತ್ಕೊಂಡಿರ್ತಾನೆ ಕಾಡ ನಮ್ಮವ್ರನ್ನೆಲ್ಲ ಸೇರಿಸ್ಕೋ ಭೇಟಿ ನಾಯಿಗಳನ್ನು ಚೂಬಿಡು ನೂರು ಜನ ಶತ್ರುಗಳನ್ನು ಬೇಕಾದರೂ ಹೊಡಿಬಹುದು ಆದರೆ ಏಟು ತಿಂದು ತಪ್ಪಿಸ್ಕೊಂಡಿರೋ ಹಾವನ್ನು ಬಿಟ್ಟರೆ ಹನ್ನೆರಡು ವರ್ಷ ಆದರೂ ಅದರ ಜಿದ್ದು ಮಾತ್ರ ಮರೆಯುವ ಅವನ್ನ ಸಾಯಿಸ್ಬಿಡಿ ಅವನ ವಂಶ ನಿರ್ವಂಶ ಆಗೋಗ್ಲಿ ಮೂರ್ ಜನ ಎಲ್ಲ ನಿಮ್ಮನ್ನ ಸಾಯಿಸಕ್ ಬರ್ತಿದ್ದಾರೆ ಓಡೋಗ್ಬಿಡಿ ಅಯ್ಯೋ ನನಗೆ ಜೀವ ಇದ್ದಾನೆ ದಿವ್ಯ ನನ್ನ ಸಾಯಿಸಿದಕ್ಕೆ ದಿವ್ಯ ದಿವ್ಯ ನನ್ನ ತಂದೆ ತಾಯಿನ ನನ್ನ ಕಣ್ಮುಂದೆನೆ ಸಾಯಿಸಿದ್ರು ಅಣ್ಣ
ಅಣ್ಣ ಅಣ್ಣ ತಬ್ಬಾಯ್ ತುಂಬಾ ಕರೀತಿದ್ದೆ ನನ್ನ ತಂಗಿನ, ನನ್ಗಿದ್ದು ಒಬ್ಳೇ ತಂಗಿನ. ಅವಳ ಕೆಡಿಸಿ ಅವಳ ಕೆಡಿಸಿ ನನ್ ಕಣ್ಮುಂದೆನೆ ಕತ್ತಿದ್ರು. ದಿವ್ಯಾ ನೋಡು ದಿವ್ಯಾ, ನನ್ ತಂದೆ ನಮ್ಮಮ್ಮ ನನ್ ತಂಗಿ ಲಕ್ಷ್ಮಿ ದಿವ್ಯಾ, ಇವರೆಲ್ಲ ನನ್ನ ಬಿಟ್ಬಿಟ್ಟೋದ್ರು. ನನ್ ಯಾರು ಇಲ್ಲ, ನನ್ನ ಹತ್ರ ಬಿಟ್ಟೆ ದಿವ್ಯಾ. ನನ್ನಿಂದ ತಾನೇ ಆಗಿತ್ತು. ಈ ಕೊಂಪೆಗೆ ಇನ್ಯಾವತ್ತು ಬರ್ಬೇಡಿ. ಈ ಪಾಪೆ ಊರ್ ಬಿಟ್ಟು ಎಲ್ಲಾದ್ರೂ ಹೊರಟೋಗಿ. ಹೇಳಿ ನೋಡಿ, ಅಯ್ಯೋ ಅವ್ರು ಕೊಡ್ತಾ ಇದ್ದಾರೆ ಪೇಪಲ್ಲಿ. ಯಾರಾದ್ರೂ ಒಂದ್ ಹೆಜ್ಜೆ ಮುಂದಿಟ್ರೆ ನನ್ನ ಕುತ್ತಿಗೆ ಕತ್ತರಿಸ್ಕೊಂಡ್ಬಿಡ್ತೀನಿ. ಇಷ್ಟಾದ್ಮೇಲು ನನ್ನಂತ ಹೇಳಿ ಬದುಕಿರೋ ಅರ್ಹನ ನಾಗ? ನೀನ್ ಸಾಯೋದ್ರಿಂದ ಏನು ಸಾಧಿಸ್ದಾಗಾಯ್ತು? ಬದುಕು ಸಾಧಿಸೋದಕ್ಕೆ ಇನ್ನೇನು ಉಳಿದಿದೆ? ಆತ್ಮಹತ್ಯೆ ಮಾಡ್ಕೊಳ್ಳೋದು ಮೂರ್ಖತನ. ಗಂಡಾಗ ಹುಟ್ಟಿ ಹೇಳಿಯಾಗ ಬಾಳೋದು ಇನ್ನೂ ಮೂರ್ಖತನ. ನಾಗ, ನಿನಗಾದ ಅನ್ಯಾಯಕ್ಕೆ ಜಿದ್ದು ತೀರಿಸ್ಕೊಳ್ಳೋ ಕ್ರೋಧ ನಿನ್ನ ಹೃದಯದಲ್ಲಿಲ್ವಾ? ನನಗಿನ್ನೂ ಹೃದಯ ಇದೆ ಅಂತ ತಿಳ್ಕೊಂಡಿದ್ದೀರ? ಅದು ಯಾವತ್ತೋ ಸತ್ತೋಯ್ತು. ಸತ್ತಿಲ್ಲ, ನೀನೇ ನಿನ್ನ ಆತ್ಮನ ಸಾಯಿಸ್ತಾ ಇದೀಯ. ನೀನು ಪ್ರಾಣ ಕಳ್ಕೊಂಡ್ರೆ ಪ್ರಪಂಚಕ್ಕೇನು ಹಾನಿ ಇಲ್ಲ. ವಿಷಕಂಠನಂತ ನೂರಾರು ವಿಷ ಜಂತುಗಳು, ಕಾಡ ಸುಂದರನಂತ ಎಷ್ಟೋ ನಳಹದ್ದುಗಳು ಮನುಷ್ಯ ಜೀವಂತವಾಗಿರುವಾಗಲೇ ಅವ್ರನ್ನ ಕಿತ್ತು ತಿಂತಾ ಇರ್ತಾರೆ. ದಯೆ ಕರುಣೆ ಇದ್ದಿರೋರ್ನ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅನ್ನೋದು ಕೈಲಾಗೋದರ ಬಾಯಲ್ಲಿ ಬರೋ ಮಾತು. ನನ್ನನ್ನೇನು ಶೂರ ಅನ್ಕೊಂಡಿದ್ದೀರಾ? ನಾಗ, ಸಾಧಿಸಬೇಕು, ಗುರಿ ಮುಟ್ಟಬೇಕು ಅನ್ನೋ ಛಲ ಒಂದಿದ್ರೆ ಬೆಟ್ಟ ಅನ್ಬೇಕಾದ್ರೂ ಪುಡಿ ಪುಡಿ ಮಾಡ್ಬೋದು. ಆತ್ಮ ಬಲದ ಮುಂದೆ ಹಣಬಲ ಜನಬಲ ತತ್ತು ಹೋಗುತ್ತೆ. ಈ ಜಗತ್ತಿನ ಜಂಜಾಟ ನಿಮಗ್ ಗೊತ್ತಿಲ್ಲ. ಈ ನಿರ್ಜನವಾದ ದ್ವೀಪದಲ್ಲಿ ನೀವು ಬೈರಾಗಿ ತರ ಇದ್ದೀರ. ಶ್ರೀಮಂತರ ಶೋಷಣೆ, ನಿರ್ಗತಿಕರ ಕೂಗಾಟ, ಇದೆಲ್ಲ ನಿಮಗ್ ಗೊತ್ತಿಲ್ಲ, ಗೊತ್ತು ಆಗಲ್ಲ. ನಾಗ, ನಾವೆಲ್ಲ ಒಂದಲ್ಲ ಒಂದ್ ರೀತಿಲಿ ನೊಂದು ಬೆಂದು ಬಂದಿಲ್ ಸೇರಿರೋರೆ. ಈ ಪ್ರಾಣಿಗಳು ಸಹ ಮನುಷ್ಯರ ವಜ್ರಮುಷ್ಟಿಗೆ ಸಿಕ್ಕಿ ಸತ್ತು ಸತ್ತು ಇಲ್ಲಿ ಬಂದು ಸೇರಿರೋದೆ. ವಿಷ ತುಂಬಿರೋದು ಪ್ರಾಣಿಗಳಲ್ಲ, ಮನುಷ್ಯರಲ್ಲಿ. ನಿಜವಾಗಿಯೂ ನಿನ್ನ ತಂದೆ ತಾಯಿ ತಂಗಿ ಮೇಲೆ ಪ್ರೀತಿ ಗೌರವ ಇರೋದಾದ್ರೆ ಅವರನ್ನ ಕತ್ತರಿಸದವರ ತಲೆ ತುಂಡರಿಸು. ಸತ್ತವರ ಸಮಾಧಿಗೆ ಆಗಲೇ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗೋದು, ಆಗಲೇ ದುಷ್ಟರ ಸಂಹಾರ ಆಗೋದು, ಆಗಲೇ ವಿಷಕಂಠನಂತ ಶಕುನಿಗಳ ಪತನ ಆಗೋದು. ಇದೆಲ್ಲ ನನ್ನಿಂದ ಸಾಧ್ಯನಾ? ಆತ್ಮಬಲ ಹೊಂದಿದ್ರೆ ಖಂಡಿತ ಸಾಧ್ಯ. ಅಂಥವರ ಹುಟ್ಟಡಗಿಸಿ ಎಷ್ಟೋ ಅಮಾಯಕರ ಶೀಲ ಪ್ರಾಣಗಳು ಉಳಿಸು.
ಈ ವೀರ ಇದಾನಲ್ಲ, ಇದರ ತಾಯಿನ ಕೊಂದ ಪಾಪಿ ರಕ್ತನ ಹೀರಿ ಬಂತು. ಈ ವೀರ ಪ್ರತೀಕಾರ ತೀರಿಸ್ಕೊಳ್ಳೋಕೋಸ್ಕರ ಎಷ್ಟೋ ವರ್ಷಗಳ ಕಾದಿದ್ದು ಒಂದೇ ಸಲ 10 ಜನ ಕೊಂದ ಹಾಕ್ತು. ಈ ಕ್ರೋಧಿ ಪಾಪ ತನ್ನ ಪಾಡಿ ತನ್ನ ಹುತ್ತದಲ್ಲಿದ್ದಾಗ ಅದರ ಹುತ್ತ ನಗದು ಅದರ ಜೊತೆಲಿದ್ದವ್ರನ್ನ ಕೊಂದವ್ರನ್ನೆಲ್ಲ 12 ವರ್ಷ ಆದ್ಮೇಲೆ ಹುಡುಕಿ ಸೇಡ್ ತೀರಿಸ್ಕೊಂಡ್ಬಂತು. ಅದರ ಹೆಸರಿಟ್ಕೊಂಡವರಿಗೆ ಅಂತ ರೋಷನಾದ್ರೂ ಬೇಡವೆ. ಇದು ಕ್ರೋಧಿಗಳ ತಂಡ. ಅನಾದಿ ಕಾಲದಿಂದಲೂ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ನಡೀತಲೇ ಇದೆ. ಶ್ರೀಮನ್ ಮಹಾವಿಷ್ಣುವೇ ಎಷ್ಟೋ ಅವತಾರಗಳನ್ನೆತ್ತಿ ದುಷ್ಟರನ್ನ ಸದೆ ಬಡದಿಲ್ಲವೆ. ಅವೆಲ್ಲ ಯಾಕೆ? ಧರ್ಮ ಪರಿಪಾಲನೆಗೋಸ್ಕರ ತಾನೆ, ನಿರಪರಾಧಿಗಳ ರಕ್ಷಣೆಗೆ ತಾನೆ. ನಾಗ, ನಮಗಾದ ಅನ್ಯಾಯ ಇನ್ಯಾರಿಗೂ ಆಗಬಾರದು. ಸೋತವರು ಸಿಡಿದೇಳಬೇಕು. ಸಮಾಜದಲ್ಲಿರೋ ದುಷ್ಟತೆ ನಿವಾರಣೆ ಆಗಲೇಬೇಕು. ಅದಕ್ಕೆ ನೀನು ಸಿದ್ಧನಾಗಬೇಕು. ಎಲ್ಲ ವಿದ್ಯೆಯಲ್ಲೂ ಪಾರಂಗತನಾಗಬೇಕು. ವಿದ್ಯೆ ಕೈವಾಡದಿದ್ದರು ನೀನು ಈಜಕ್ಕೊಬ್ಬೇಡ. ನಾಗ, ನಿನ್ನಿಂದ ಇನ್ನು ಎಂಥೆಂಥದ್ದೋ ಮಹತ್ಕಾರ್ಯಗಳಾಗಬೇಕು ಅಂತಾನೆ ಆ ದೇವರೇ ನಿನ್ನಲ್ಲಿ ಕಳಿಸಿದ್ದಾನೆ. ಆ ದೇವ ನಿರ್ಣಯನ ನಿರಾಕರಿಸಬೇಡ ನಾಗ. ಜನ ಒಬ್ಬೊಬ್ಬರು ಒಂದೊಂದು ಪ್ರಾಣಿಗಳ ತರಹ. ನಿಧಾನವಾಗಿ ಚೆನ್ನಾಗಿ ಗಮನಿಸಿ ಪ್ರತಿಯೊಂದನ್ನು ಕಲ್ತ್ಕೋ. Thank you.
ನೀನು ಮಹಾ ಚುರುಕು, ಅದನ್ನ ಹಿಡಿಬೇಕಾದ್ರೆ ನಮ್ಮ ಗುರಿ ಇನ್ನೂ ಚುರುಕಾಗಿರಬೇಕು. ಅದು ಬರೋದಕ್ಕೆ ಮುಂಚೆನೆ ನಾವು ಜಾಗೃತರಾಗಬೇಕು. ಮನುಷ್ಯನ ಜೀವನಾನು ಹಾಗೇನೆ, ಮುಂದೆ ಬರೋ ಆಪತ್ತು ನರೆತುಕೊಂಡ್ರೆ ಅದರಿಂದ ಸುಲಭವಾಗಿ ತಪ್ಪಿಸ್ಕೋಬಹುದು. ನೀನದನ್ನ ತಿಳ್ಕೊಳ್ಳದೆ ಎಲ್ಲ ಅನರ್ಥಗಳಿಗೂ ಬಲಿಪಶು ಆದೆ. ಕ್ರೋಧಿ, ಆ ಮೀನ್ ತಗೊಂಬ. ನಾಗ, ಇದನ್ನ ತಿನ್ನು. ಇಲ್ಲ, ನನ್ನ ಪ್ರಾಣ ಹೋದ್ರೆ ಸರಿ, ನಾನಂತ ಪಾಪಿಸ್ತನ ಮಾತ್ರ ಮದುವೆ ಮಾಡ್ಕೊಳ್ಳಲ್ಲ. ದಿವ್ಯ, ನಾನು ವಿಷಯಕ್ಕೆ ಮಾತು ಕೊಟ್ಬಿಟ್ಟಿದ್ದೀನಿ. ಯಾರನ್ನ ಕೇಳಿ ಮಾತು ಕೊಟ್ಟೆ? ಎಂತ ಅವ್ನ ಹೊಟ್ಟೆಯಲ್ಲಿ ಎಂತ ಅವನು ಹುಟ್ಟಿಬಿಟ್ಟೆ. ಸುಂದರಣ್ಣ, ನಿನಗ್ ನನ್ನ ಮೇಲೆ ಸ್ವಲ್ಪ ಆದ್ರೂ ಪ್ರೀತಿ ಅನ್ನೋದಿದ್ರೆ ನನ್ನ ಕುದ್ಕೆ ಹಿಸ್ಕಿ ಸಾಯಿಸ್ಬಿಡಣ್ಣ. ಆದ್ರೆ ಅಂತವ್ನಿಗ್ ಮಾತ್ರ ನನ್ನ ಒಪ್ಪಿಸ್ಬೇಡಣ್ಣ. ನಿನ್ನ ಕೈ ಮುಗ್ದು ಬೇಡ್ಕೋತೀನಿ, ನಿನ್ನ ಕಾಲ್ ಹಿಡ್ದು ಬೇಡ್ಕೋತೀನಣ್ಣ, ನಿನ್ನ ಕಾಲ್ ಹಿಡ್ದು ಬೇಡ್ಕೋತೀನಿ. ನೋಡು, ಈ ಮನೆಗೆ ನಾನೇ ದೊಡ್ಡವನು, ನನ್ನ ಮಾತು ದಿಕ್ಕರ್ಸೋ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ. ನಾನು ನಿಗದಿ ಮಾಡಿರೋ ದಿನ ನಿನ್ನ ಮದುವೆ ನಡೆದೇ ನಡೆಯುತ್ತೆ.
ಹಿಡಿದಿದೆ ನೋವಿಂದ ಬಾಳುವ ದಾರಿ ಕಾಣದೆ ಹೋಗಿ ಬಾಡಿದೆ ಉರಿಯುವ ಬಿಸಿಲಿಂದ ದೇವನು ತಂದ ಈ ಅನುಬಂಧ ಹೊಡೆಯಿತು ಇಂದು ಛಲದಿಂದ ಹನ್ನೆರಡು ಎಂಬತ್ನಾಲ್ಕನೇ ದಿನ ಮಧ್ಯಾಹ್ನ ವೇಳೆ 12:05 ಸಲ್ಲುವ ಅಭಿಜತ್ ಮುಹೂರ್ತದಲ್ಲಿ ದಿವಂಗತ ಧರ್ಮಾತ್ಮ ಇವರ ಜ್ಯೇಷ್ಠ ಕನ್ಯಾ ದಿವ್ಯಾ ಇವಳನ್ನು ಶ್ರೀ ದಿವಂಗತ ಸೋಮಣ್ಣನವರ ಜ್ಯೇಷ್ಠ ಪುತ್ರನಾದ ವಿಷಕಂಠ ಇವರಿಗೆ ಕೊಟ್ಟು ವಿವಾಹವನ್ನು ಮಾಡುವುದಾಗಿ ಗುರು ಹಿರಿಯರ ಸಮಕ್ಷಮದಲ್ಲಿ ನಿಶ್ಚಯಿಸಲಾಗಿದೆ. ತಾವು ತಾಂಬೂಲವನ್ನು ಸ್ವೀಕರಿಸಿ. ಯಾಕಿಲ್ಲ ಒಬ್ಬನೇ ಕೂತಿದ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ? ನನ್ ದಿವ್ಯ ನೆನಪಕ್ಕೆ ಬಂದ್ಲು. ನಾಗ, ಮೋಹಕ್ಕೆ ಬಲಿಯಾಗಬೇಡ. ಅದರಿಂದ ನಿನ್ ಜೀವನ ನರಕ ಆಗಿದ್ದು. ಏನ್ ಮಾಡ್ಲಿ, ಎಲ್ಲರನ್ನೂ ಕಳ್ಕೊಂಡೆ, ಆದ್ರೆ ನನ್ ದಿವ್ಯನ್ ಮಾತ್ರ ಮರೆಯಕ್ ಆಗ್ತಾ ಇಲ್ಲ. ಗುರಿ ಸಾಧಿಸೋ ಛಲ ಇರೋನ್ಗೆ ಕರಿಕೆ ಹುಲ್ಲಷ್ಟು ಮೋಹ ಪಾಶ ಇರಬಾರದು. ನಿನ್ನ ಜಿದ್ದಿನ ಅಧ್ಯಾಯದಲ್ಲಿ ಅದಕ್ಕೆಲ್ಲ ಅವಕಾಶನೇ ಕೊಡಬೇಡ. ನಡಿ. ನಿಲ್ಸಿ ಸುರ, ಬಾಳಿ. Ah!
ರಾಗ. ಹಾಗೆ ಜಿದ್ದಿನ ಯುದ್ಧದಲ್ಲಿ ನೀನು ಗೆದ್ದ ಮೇಲೆ ನಾವೇ ನಿನ್ನ ನೋಡಕ್ ಬರ್ತೀವಿ.
ಅನರ್ಥಕ್ಕೆ ಕಾರಣ ಆ ವಿಷಕಂಠ ಕಾಣ ಅವರ ಮೇಲೆ ಜಿದ್ದು ತೀರಿಸ್ಕೊಳ್ಳೋಕೋಸ್ಕರ ನಾಗ ಮೃಗವಾಗಿದ್ದ ಈಗ ಮನುಷ್ಯನಾಗಿದ್ದಾನೆ ಮತ್ತೆ ಅವನ ಮೃಗವನ್ನಾಗಿ ಮಾಡಬೇಡಿ ನಾಗ ದಿವ್ಯಾ ದಿವ್ಯಾ ಬಾಮಾಯಲ್ಲಿ ನೀವಿಬ್ರು ಪ್ರೇಮಿಸಿದ್ರನ್ನ ತಾನೆ ಇಷ್ಟೆಲ್ಲ ನಡೀತು ಆದ್ರಿಂದ ನಿಮ್ಮಿಬ್ಬರ ಮದುವೆ ಆಗ್ಲೇಬೇಕು ಬನ್ನಿ ತಾಳಿ ಕಟ್ಟಿಸಿ